ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಯರಗೋಳ್ ಡ್ಯಾಮ್ ಉದ್ಘಾಟನೆಗೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ನಮ್ಮ ಕೋಲಾರ ಜಿಲ್ಲೆ ಜನತೆ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಕೋಲಾರ ಜಿಲ್ಲೆಯಲ್ಲಿ ಯರಗೋಳ್ ಡ್ಯಾಮ್ ಯಾರ ಕಾಲದಲ್ಲಿ ಆಗಿದ್ದು, ಯಾರು ಆ ದಿನ ಮುಖ್ಯಮಂತ್ರಿಗಳಾಗಿದ್ದರು, ಯಾರು ಉಪಮುಖ್ಯಮಂತ್ರಿಗಳಾಗಿದ್ದರು, ಯಾರು ಹಣಕಾಸು ಸಚಿವರಾಗಿದ್ದರು, ಅದೆಲ್ಲ ಇಡೀ ಕೋಲಾರ ಜಿಲ್ಲೆ ಜನತೆ ಗೊತ್ತಿರ್ತಕ್ಕಂಥ ವಿಷಯ. ಹಾಗಾಗಿ ಈಗ ಅವರು ಮುಖ್ಯಮಂತ್ರಿಗಳಾಗಿರೋದ್ರಿಂದ ಉದ್ಘಾಟನೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಅದರಲ್ಲಿ ರಾಜಕಾರಣ ಮಾಡಕ್ಕೆ ಬರಲ್ಲ. ಆದ್ರೂ ಅದನ್ನು ಯರಗೋಳ್ ಡ್ಯಾಮ್ ಕೋಲಾರ ಜಿಲ್ಲೆಗೆ ಬರಬೇಕಂದ್ರೆ ಮುಖ್ಯ ಕಾರಣ ಅದಕ್ಕೆ ಯಡಿಯೂರಪ್ಪರು ಮತ್ತು ಕುಮಾರಸ್ವಾಮಿ. ಆ ಟೈಮಲ್ಲಿ ಶಾಸಕರಾಗಿದ್ದಂಥ ನಮ್ಮ ವೆಂಕಟಮುನಿಯಪ್ಪರು ಇವರೆಲ್ಲ ನಮ್ಮಲ್ಲಿ ಕೋಲಾರ ಜಿಲ್ಲೆಗೆ ಒಂದು ನೀರೇನಿದೆ ಈ ನೀರು ತಮಿಳ್ನಾಡಿಗೆ ವೇಸ್ಟಾಗಿ ಹರಿದೋಗುತ್ತೆ ಅಂತ ಹೇಳಿ ಏನು ಸಮೀಕ್ಷೆಗಳನ್ನು ಮಾಡಿಸಿ ಆವತ್ತು ತೀರ್ಮಾನ ಮಾಡಿ ಕುಮಾರಣ್ಣವರು ಮತ್ತು ಯಡಿಯೂರಪ್ಪರು ಇಬ್ಬರು ತೀರ್ಮಾನ ತಗೊಂಡು ಆಗಿನ ಕಾಲದಲ್ಲೇ 160 ಕೋಟಿ ಹಣ ಬಿಡುಗಡೆ ಮಾಡಿದರು. ಅದಕ್ಕೋಸ್ಕರ ನಮ್ಮ ಕೋಲಾರ ಜಿಲ್ಲೆಯ ಜನತೆ ಪರವಾಗಿ ಕುಮಾರಣ್ಣವ್ರಿಗೆ ಮತ್ತು ಯಡಿಯೂರಪ್ಪ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಇದಕ್ಕೆ ಕಾರಣಕರ್ತರಾದಂಥ ಕುಮಾರಣ್ಣವ್ರನ್ನ ಮತ್ತು ಯಡಿಯೂರಪ್ಪ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದರೆ ಮುಖ್ಯಮಂತ್ರಿಗಳಿಗೆ ಜನ ಒಳ್ಳೆ ರೀತಿಯಲ್ಲಿ ಒಳ್ಳೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ರು. ಯಾಕಂದರೆ ಕಾರಣಕರ್ತರನ್ನ ತಂದೇನು ಮರಿಬಾರದು ಅನ್ನೋ ಲೆಕ್ಕಾಚಾರದಲ್ಲಿ ಜನ ಎಲ್ಲ ಹೇಳ್ತಾ ಇದ್ದಾರೆ. ಇವತ್ತು ಏನು ಸಿದ್ಧತೆಗಳನ್ನು ನಡೀತಾ ಇದೆ, ಆ ಸಿದ್ಧತೆಗಳು ನಡೆದಾಗ ಯಾರೋ ಒಬ್ಬರೇ ಮಾತ್ರ ಓಹ್ ನಾನೇ ಕಟ್ಸಿರೋದು ಅನ್ನೋ ಲೆಕ್ಕಾಚಾರದಲ್ಲಿ ಏನು ಮಾಡ್ತಾ ಇದ್ದಾರೆ ಅದು ಕೋಲಾರ ಜಿಲ್ಲೆ ಜನತೆ ಗೊತ್ತು. ಇದು ಯಾರ ಕಾಲದಲ್ಲಿ ಆಗಿರೋದು ಅಂತ ಹೇಳಿ ಯಾರೇ ಏನೇ ನಾವೆಷ್ಟೇ ಎಗರಾಡಿದ್ರೂ ಏನೇ ಇದು ಮಾಡಿದ್ರೂ ಇತಿಹಾಸನಾಗಲಿ ತಂದೆನಾಗಲಿ ಯಾರು ಮರೆಯೋಕ್ಕಾಗಲ್ಲ. ಆ ದಾಖಲಾತಿಗಳಿದೆ ಯಾವ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ಅಂತ. ಅದಕ್ಕೋಸ್ಕರ ಏನೇ ಆದ್ರೂ ಸಿದ್ದರಾಮಣ್ಣವರು 10ನೇ ತಾರೀಕು ಬರ್ತಾ ಇರೋದಕ್ಕೆ ನಾನು ಕೋಲಾರ ಜಿಲ್ಲೆ ಜನತೆ ಪರವಾಗಿ ನಾನು ಈಗ ಕಾಂಗ್ರೆಸ್ ಮನೆಯೊಂದು 4 ಬಾಕ್ಲಾಗ್ಬಿಟ್ಟಿದೆ. ಅಲ್ಲಿ ಸಾವುಕಾರ ಮನೆಯಿಂದ ಒಂದು ಟೀಮ್ ಆದರೆ ಡಿ ಕೆ ಶಿವಕುಮಾರ್ದೊಂದು ಟೀಮು, ಪರಮೇಶ್ವರ್ದೊಂದು ಟೀಮು, ಸಿದ್ದರಾಮಯ್ಯನವ್ರದ್ದು ಒಂದು ಟೀಮು. ಈ ಥರ ಆಗಿ ಅವರಲ್ಲೇ ಬೇಕಾದಷ್ಟು ಗೊಂದಲಗಳಾಗಿ 40 ಜನ ಹೋಗ್ಬಿಡ್ತಾರಂತೆ, 50 ಜನ ಹೋಗ್ಬಿಡ್ತಾರಂತೆ, ಅವ್ರು ನನ್ನನ್ನು ಮಾತಾಡಿಸಿದ್ರು, ಇವ್ರು ನನ್ನನ್ನು ಮಾತಾಡಿಸಿದ್ರು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಏನು ನಡೀತಾ ಇದೆ ಇದನ್ನೆಲ್ಲ ನೋಡಿದಾಗ ಇಲ್ಲಿ ಅಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರಕ್ಕೆ ಭವಿಷ್ಯ ಇಲ್ಲ ಅನ್ನೋದು ಜನರಿಗೆ ಗೊತ್ತಾಗ್ತದೆ. ಈಗ ಗಾಳಿಯಲ್ಲಿ ಗುಂಡೋಡಿಬಾರ್ದು, ಅವರು ಗಾಳಿಯಲ್ಲಿ ಗುಂಡೋಡಿ ಅಂತ ಕೆಲಸ ಮಾಡ್ತಾ ಇದ್ರೆ ನಿಜಕ್ಕೂ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು 100 ಕೋಟಿ ಹಣ ಸಿಕ್ಕಿತ್ತು ಗುತ್ತಿಗೆದಾರರು ಉಪಾಧ್ಯಕ್ಷರ ಹತ್ರ, ಅದ್ರ ಬಗ್ಗೆ ತನಿಖೆ ನಡೆಸಂತಕ್ಕ ಇದಕ್ಕೆ ಜನಗಳೆಲ್ಲ ತುದಿಗಾಲಲ್ಲಿ ನಿಂತಿದ್ರು. ಮಾಧ್ಯಮಗಳಲ್ಲಿ ಏನೇನು ಬರುತ್ತೋ ಏನೇನು ಬರುತ್ತೋ ಅವರು ಯಾರು 100 ಕೋಟಿ ಇದು ಮಾಡಿರೋ ಅದ್ರ ಹಿನ್ನೆಲೆ ಏನು ಎತ್ತ ಅಂತ ಹೇಳ್ಬಿಟ್ಟು ಹೇಳಿ ಜನ ಎಲ್ಲ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹುಲಿ ಉಗ್ರು ಅನ್ನೋ ಲೆಕ್ಕಾಚಾರದಲ್ಲಿ ಶುರು ಮಾಡಿಕೊಂಡು ಅದನ್ನು ದಾರಿ ತಪ್ಪಿಸೋಂಥ ಕೆಲಸಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದಕ್ಕೋಸ್ಕರ ನಿಜವಾಗ್ಲೂ ಜನಕ್ಕೆ ಗೊತ್ತಾಗಿದೆ ಇದು 40% ಸರ್ಕಾರನ, 60% ಸರ್ಕಾರನ, 80% ಸರ್ಕಾರನ ಅಂತ. ಆ ಗುತ್ತಿಗೆ ಸಂಘದ ಅಧ್ಯಕ್ಷ ಯಾರು ಕೆಂಪಣ್ಣವರಿದ್ದರು ಅವರೇ ಹೇಳಿದ್ದಾರೆ ಇಲ್ಲೆಲ್ಲ ಸರಲಿಲ್ಲ, ಎಲ್ಲ ಕಡೆ ದುಡ್ಡು ಕೊಡಲೇಬೇಕು, ಆ ಲೆಕ್ಕಾಚಾರದಲ್ಲಿ ನಡೀತಾ ಇದೆ ಅಂತೇಳಿ. ಅವ್ರಿಗೂ ಬೇರೆ ಬೇರೆ ಪಂಚರಾಜ್ಯಗಳಲ್ಲಿ ಚುನಾವಣೆ ಇರೋದ್ರಿಂದ ಇಷ್ಟಿಷ್ಟು ಕಲೆಕ್ಷನ್ ಮಾಡಿ ಕೊಡಬೇಕಿಂತ ಇಲಾಖೆ ಅಂತ ಹೇಳಿ ಅವ್ರಿಗೆ ನಮ್ಮ ವೇಣುಗೋಪಾಲ್ ಮತ್ತು ಸುರ್ಜೇವಾಲ್ ಒಂದು ಟಾಸ್ಕ್ ಕೊಟ್ಟಿರೋದ್ರಿಂದ ಎಲ್ಲ ಇಲಾಖೆಗಳಲ್ಲೂ ಈ ವಸೂಲಾತಿಗಳು ನಡೀತಾ ಇದೆ. ಅದೇ ರೀತಿಯಲ್ಲಿ ಗುತ್ತಿಗೆದಾರ ಸಂಘದ ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದರು ಅವರೂ ಯಾರ್ಯಾರ ಹತ್ರ ಬಿಲ್ಲುಗಳು ಮಾಡಿಸ್ಕೊಂಡಿದ್ರು ಆ ಬಿಲ್ಲುಗಳು ಮಾಡಿಸ್ಕೊಂಡಿರೋ ಹತ್ರ ಏನು 70 ಕೋಟಿ ಸಿಕ್ಕಿದೆ ನೀವು ಲೆಕ್ಕ ಹಾಕ್ಕೊಡ್ರಿ, ಅವರು ಹಣ ಎಷ್ಟು ಬಿಡುಗಡೆ ಮಾಡಿದ್ದಾರೆ, ಆ ಬಿಡುಗಡೆ ಮಾಡಿರೋದ್ರಲ್ಲಿ ಎಷ್ಟು ಪರ್ಸೆಂಟ್ ಆ 70 ಕೋಟಿ ಹೋಗಿದ್ದಾದ್ಮೇಲೆ ಅವ್ರ ಖರ್ಚು ಮಾಡಿ ಇದರಲ್ಲಿ ಎಷ್ಟು ದುಡ್ಡು ಹೋಗಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದು ಅವರು ಪರ್ಸೆಂಟೇಜಲ್ಲಿ ದುಡ್ಡು ಇಸ್ಕೊಂತ ಇದ್ದಾರೆ ಅನ್ನೋದಕ್ಕೆ ಅದು ಪ್ರೂವ್ ಆಗಿದೆ. ಅದಕ್ಕೋಸ್ಕರ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರು ತಪ್ಪಿದಸ್ತರಿದ್ದಾರೆ. ಹುಲಿ ಉಗುರು ನುಡ್ಕೊಂಡು ಹೋಗೋದು ಒಂದು ಇದರಲ್ಲಿ ಪ್ರಾಣಿಗಳ ರಕ್ಷಣೆ ಮಾಡಬೇಕು. ಈ ಯಾರು 100 ಕೋಟಿ ಕಲೆಕ್ಷನ್ ಮಾಡಿದ್ದಾರೆ ಅದ್ರ ಹಿಂದೆ ಇರ್ತಕ್ಕಂಥವ್ರು ಯಾರು ಅದನ್ನು ಮಾಧ್ಯಮಗಳವರು ನಾವು ನೀವು ಎಲ್ಲರೂ ಸೇರಿ ಜನಕ್ಕೆ ತೋರಿಸ್ಬೇಕು. ಈ ಕಾಂಗ್ರೆಸ್ ಸರ್ಕಾರ 50% 60% ಸರ್ಕಾರ, ಇವತ್ತು ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳನ್ನು ನಡೀತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ, ಎಲ್ಲ ಟೋಟಲ್ ಆಗಿ ನಿಷ್ಕ್ರಿಯ ಆಗಿದೆ. ಅದಕ್ಕೋಸ್ಕರ ಹುಲಿ ಉಗ್ರನ್ನೇ ಒಂದು ವಾರಗಳಿಂದ ರೋಡಿಸ್ಕೊಂಡು ಬೇರೆ ರೀತಿಯಲ್ಲಿ ದಾರಿ ತಪ್ಪಿಸೋಂಥ ಕೆಲಸಗಳನ್ನ ಮಾಡ್ತಾರೆ.